ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮತ್ತು ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೊಲೀಸರಿಗೆ ಮಾಸ್ಕ್, ಸ್ಯಾನಿಟೈಸರ್, ಫೇಸ್ ಶೀಲ್ಡ್ ಹಾಗೂ ತಾಪಮಾನ ಪರೀಕ್ಷೆ ಮಾಡುವ ಸಾಧಕಗಳನ್ನು ಉಚಿತವಾಗಿ ವಿತರಣೆ ಮಾಡಿದ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಮುಖಂಡ ಹುಲಿಮಂಗಲ ರಾಜಗೋಪಾಲ ರೆಡ್ಡಿಯವರ ಪುತ್ರಿ ಎಚ್ಆರ್ ದೀಪಿಕಾ ರೆಡ್ಡಿಯವರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ರಕ್ಷರಾಮಯ್ಯ, ಕಾರ್ಯದರ್ಶಿ ಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಧರ್, ಡಿಸಿಸಿ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಶೋಭಾ, ಕಾಂಗ್ರೆಸ್ ಮುಖಂಡರಾದ ಟ್ರಾವೆಲ್ ಚಂದ್ರು, ಮುದಾಸಿರ್ ಅಹಮದ್, ಚೇತನ್ ರೆಡ್ಡಿ, ಅಬ್ದುಲ್, ಶ್ರೇಯಸ್, ಮಹೇಶ್, ಉಮೇಶ್ ಗೌಡ, ಇಕ್ರಂ, ಆಕಾಶ್, ಹರ್ಷವರ್ಧನ್, ಸುಕೇಶ್ ಮತ್ತು ಕಾಂಗ್ರೆಸ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾವಿಲ್ಲಿ ಬೆಂಗಳೂರು ಸೌತ್ನ ಕೋರನಕುಂಟೆ ಸ್ಟೇಷನ್ಗೆ ಬಂದಿದ್ದೀವಿ. ಇವತ್ತು ನಾವು ಸ್ಟೇಟ್ ವೈಡ್ ನಾವು ಈ ಸಲ ಮಾಡ್ತಿರೋ ಪ್ರೋಗ್ರಾಮ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಒಂದು ಪ್ರೋಗ್ರಾಮ್ ಯುವ ಕಾಂಗ್ರೆಸ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ನಾವು ಇವಾಗ ಸದ್ಯಕ್ಕೆ ಆಗಲೇ ಒಂದು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಬಿ ಶ್ರೀನಿವಾಸರು ಚಾಲನೆ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಒಂದು ವಾರ ಆಗಿರೋ ಸಮಯದಲ್ಲಿ 150 ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಈ ಕಿಟ್ಗಳನ್ನ, ಈ ಸೇಫ್ಟಿ ಕಿಟ್ಗಳನ್ನ ನಮ್ಮ ಪೊಲೀಸ್ ಕರ್ಮಚಾರಿಗಳಿಗೆ ನಮ್ಮ ಇವರುಗಳಿಗೆಲ್ಲ ಒಂದು ವಿತರಣೆ ಮಾಡಿಸಿದ್ದೀವಿ. ಅವ್ರುಗಳು ಯಾವಾಗಲೂ ಫ್ರಂಟ್ ಲೈನಲ್ಲಿ ನಮ್ಮ ಸೇವೆ ಸುರಕ್ಷಿತವಾಗಿ ಅವ್ರು ಮಾಡ್ತಾರೆ. ನಮ್ಮ ಯುವ ಕಾಂಗ್ರೆಸ್ ಕಡೆಯಿಂದ ಇದು ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳ್ಬೋದು. ಪ್ರತಿಯೊಂದು ಸ್ಟೇಷನಲ್ಲೂ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನು, ಲಾ ಆ್ಯಂಡ್ ಆರ್ಡರ್ ಇರಲಿ, ಟ್ರಾಫಿಕ್ ಇರಲಿ, ಕರ್ನಾಟಕದ ಎಲ್ಲ ಕಡೆ ಈ ಒಂದು ಕಿಟ್ಗಳನ್ನ ಕೊಡುವ ಕೆಲಸ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾಡ್ತಾಯಿದ್ದಾರೆ. ನಾವು ಇದಕ್ಕೆ ಒಂದು ನಮ್ಮ ಮೇನ್ ಕಾಂಗ್ರೆಸ್ ಆದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರ ಕಡೆಯಿಂದ ಇದರ ಆಶೀರ್ವಾದ ಬಂದು ಅವರ ಒಂದು ಸೂಚನೆ ಮೇಲೆ ಈ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಂದು ರಿಕ್ವೆಸ್ಟ್ ಎಲ್ಲ ಮೀಡಿಯಾದ ಮಾಧ್ಯಮ ಸ್ನೇಹಿತರಿಗೆಲ್ಲ, ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಎಲ್ಲರಿಗೂ ಪುಷ್ ಮಾಡಿ. ಈ ರೂರಲ್ ಕಡೆ, ಈ ಪಂಚಾಯತ್ ಕಡೆಗಳೆಲ್ಲ ವ್ಯಾಕ್ಸಿನೇಷನ್ಗಳು ಟೈಮ್ ಪ್ರಕಾರ ಆಗ್ತಾಯಿಲ್ಲ. ಒಂದು ಪುಷ್ ಕೊಟ್ಟು ನಿಮ್ಗಳೆಲ್ಲ ಈ ಒಂದು ಕೆಲಸ ಆಗ್ದಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಕೊರೋನಾ ಅನ್ನೋ ಒಂದು ಮಹಾಮಾರಿಯ ಎರಡನೇ ಅಲೆಯಲ್ಲಿ ನಾವೆಲ್ಲರೂ ಸಿಲುಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀನಿವಾಸ್ ಬಿ ಅಣ್ಣ ಅವರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದ ರಕ್ಷಾರಾಮಯ್ಯ ಅವರು ಒಂದು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರೋದು. ಮತ್ತು ನಾವೆಲ್ಲ ಜನರಲ್ ಸೆಕ್ರೆಟರಿಗಳಾಗಿರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತು ಡಿಸ್ಟಿಕ್ ಸಮಿತಿಯವರು ಎಲ್ಲರೂ ಸೇರಿ ರಾಜ್ಯದ ಹಲವೆಡೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಮತ್ತು ಬ್ಲಾಕಲ್ಲೂ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶುರು ಮಾಡಿದ್ದೇವೆ. ಪುಟೇನಹಳ್ಳಿ ಸ್ಟೇಷನ್ ಮತ್ತು ಕೋಣನಕುಂಟೆಯಿಂದ ಇವತ್ತು ಶುರು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ಪೊಲೀಸವರು, ನಮ್ಮ ಫ್ರಂಟ್ ಲೈನ್ ವಾರಿಯರ್ಸ್, ಅವರಿಂದ ನಾವೆಲ್ಲ ಮನೆಯಲ್ಲಿ ಸುರಕ್ಷಿತವಾಗಿದ್ದೀವಿ. ಸೊ ಅವ್ರಿಗೆ ಒಂದು ಕೃತಜ್ಞತೆ, ಅವ್ರು ಮಾಡಿರೋ ಒಂದು ಕೆಲಸಕ್ಕೆ ನಾವೊಂದು ಅಪ್ರಿಸಿಯೇಷನ್, ಸ್ಮಾಲ್ ಅಪ್ರಿಸಿಯೇಷನ್ ಯುವ ಕಾಂಗ್ರೆಸ್ ಮುಖಾಂತರವಾಗಿ.
ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಮಾಸ್ಕ್ ಕೊಡೋದಾಗಿರ್ಬೋದು, ಸ್ಯಾನಿಟೈಸರ್ ಮತ್ತು ಪಿ ಪಿ ಕಿಟ್ಸ್, ಆಮೇಲೆ ಫೇಸ್ ಶೀಲ್ಡ್ಗಳು, ಈ ರೀತಿಯಾಗಿ ಅವ್ರಿಗೆ ಏನು ಬೇಕಾಗುತ್ತೆ ಪ್ರಿಕಾಷನ್ ತಗೊಳ್ಳಿಕ್ಕೆ ಆ ಮಟೀರಿಯಲನ್ನು ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ನಾವು ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ನಮ್ಮ ಅಧ್ಯಕ್ಷರ ಒಂದು ಸೂಚನೆ ಮೇಲಕ್ಕೆ ನೆರವೇರಿಸ್ಕೊಟ್ಟಿದ್ದೀನಿ. ಸೊ ಮುಂದಕ್ಕೆ ಇದೇ ರೀತಿಯಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ಮಾಡ್ತೀವಿ. ಮತ್ತು ಕಾಂಗ್ರೆಸ್ ಪಕ್ಷ ಸದಾ ಜನರೊಂದಿಗೆ ಮತ್ತು ಫ್ರಂಟ್ಲೈನ್ ವಾರಿಯರ್ಸೊಂದಿಗೆ ಮತ್ತು ಸರ್ಕಾರದ ಪ್ರತಿಯೊಬ್ಬ ಕೆಲಸ ಮಾಡೋ ಒಂದು ಅಧಿಕಾರಿಗಳ ಜೊತೆಗೆ ನಾವಿದ್ದೀವಿ ಅಂತ ಹೇಳೋ ಒಂದು ಸೂಚನೆ. ನಮ್ಮ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಇಕ್ರಮ್ ಮತ್ತು ಲಲ್ಲು ಮತ್ತು ನಮ್ಮ ಮಾಜಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಹೇಶ್ ಅವರ ವತಿಯಿಂದ ಕೋಣನಕುಂಟೆ ಸರ್ಕಲಲ್ಲಿ ಡೈಲಿ ದಿನನಿತ್ಯವಾಗಿ ಹತ್ತತ್ರ 26 ದಿನಗಳಿಂದ ಅವ್ರು 1,000 ಮತ್ತು 1,500 ಜನಕ್ಕೆ ಊಟವನ್ನು ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹರಿನಗರದಲ್ಲಿ ಟಿ ಮುನ್ರಾಜ್ ಅವರು, ವೆಂಕಟೇಶ್ ಅವರು ಇವರೆಲ್ಲನೂ ಹರಿನಗರದಲ್ಲೂ ಸುಮಾರು 500 ಜನಕ್ಕೆ ದಿನನಿತ್ಯದ ಊಟವನ್ನು ಮಧ್ಯಾಹ್ನ ಹೊತ್ತು ಊಟವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವೆಡೆ ಈ ರೀತಿಯಾಗಿ ಫುಡ್ ಪಾಯಿಂಟ್ಸ್ನ ಇಟ್ಕೊಂಡು ನಾವು 1,000 ಜನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜನರಿಗೆ ಧೈರ್ಯ ತುಂಬುವಂಥ ಇವಾಗ ಈ ಕಷ್ಟಕಾಲದಲ್ಲಿ ಅವ್ರಿಗೆ ಕೆಲಸ ಇಲ್ಲ, ಒಂದೊತ್ತು ಊಟಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಎಂ ಪಿ ಡಿ ಕೆ ಸುರೇಶ್ ಅವರು ಇವರೆಲ್ಲರ ಆದೇಶದ ಮೇಲಕ್ಕೆ ಪ್ರತಿಯೊಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತಿನ ದಿನ ಒಂದು ಕೋವಿಡ್ ವಾರಿಯರ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾವು ಮುಂದೆ ಕೋವಿಡಲ್ಲೂ ಮಾಡಿದ್ವಿ, ಇವಾಗೂ ಮಾಡಿದ್ದೀವಿ. ಜನಕ್ಕೆ ಕಷ್ಟ ಅಂದಾಗ ಕಾಂಗ್ರೆಸ್ ಪಕ್ಷ ಸದಾ ಅವ್ರ ಜೊತೆಗಿರುತ್ತೆ. ಮತ್ತು ಇವತ್ತಿನ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿರುವಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಧರ್ ಅವ್ರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ಮುದಾಸಿರ್ ಅವ್ರಿಗೆ ಮತ್ತು ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನೀವೆಲ್ಲರೂ ಈ ರೀತಿಯ ಸಹಕಾರ ಯೂತ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ಗೆ ನೀಡ್ತಾ ಇರೋದ್ರಿಂದ ನಮಗೆಲ್ಲ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ಪ್ರೋತ್ಸಾಹನ ನೀವೆಲ್ಲ ಕೊಡ್ತಾ ಇದ್ರೆ ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ಬ್ಲಾಕ್ನಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ಸಿಂದ ಯೂತ್ ಪ್ರೆಸಿಡೆಂಟ್ ರಕ್ಷಾರಾಮಯ್ಯವರು ಬಂದಿದ್ದಾರೆ ಮತ್ತು ದೀಪಿಕಾ ರೆಡ್ಡಿಯವರಿದ್ದಾರೆ. ಈ ಒಂದು ಕಾರ್ಯಕ್ರಮ ಏನು ನಮ್ಮ ವಾರಿಯರ್ಸ್ಗೆ ಇವತ್ತು ಏನು ಪಿ ಪಿ ಕಿಟ್ ಆಗಿರ್ಬೋದು ಎಲ್ಲ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಸರ್, ಸುಮಾರು 10 ದಿವಸದಿಂದ ಇವತ್ತಿಗೆ 10 ದಿವಸ ಆಗಿದೆ, 10 ದಿವಸದಿಂದ ಅನುದಾನ ಮಾಡ್ತಾ ಇದ್ದೀವಿ. 10 ದಿವಸದ ಅಕ್ಕಿ ಆಗಲಿ ಏನೇ ಆಗಲಿ ಕಾಂಗ್ರೆಸ್ ಯುವಕರು ದೀಪಿಕಾ ಅವರು ಮತ್ತು ರಾಜಗೋಪಾಲ್ ರೆಡ್ಡಿ ಅವರು ನಮಗೆ ಭಾಳ ಸಹಾಯ ಮಾಡ್ತಾಯಿದ್ದಾರೆ. ಹರಿನಗರದಲ್ಲಿ ಸುಮಾರು ಒಂದು 250-300 ಜನ ದಿನನಿತ್ಯ ಊಟಕ್ಕೆ ಬಂದು ಊಟ ತೊಗೊಂಡೋಗ್ತಾ ಇದ್ದಾರೆ. ಏನು ತೊಂದರೆ ಇಲ್ಲದೆ ನಡೀತಾ ಇದೆ. ಈ ಲಾಕ್ಡೌನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಸ್ನೇಹಿತರಾದಂಥ ಅಪ್ಪಾಜಿ ಅವರು ಮತ್ತು ಕಿಟ್ಟ ಅವರು, ಮಂಜು ಅವರು ಮತ್ತು ರಾಜಮ್ಮ ಅವರು, ಅವರು ಎಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ಮಾಡ್ತಾಯಿದ್ದಾರೆ. ತುಂಬ ಅನುಕೂಲ ಆಗ್ತಾಯಿದೆ ಜನಗಳಿಗೆ. ರಾಜಗೋಪಾಲ್ ರೆಡ್ಡಿ ಅವರು ಇದೇ ಥರ ನಮಗೆ ಸಹಕಾರ ಕೊಟ್ಕೊಂಡು ಹೋದರೆ ಇನ್ನೂ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭರವಸೆ. ಇದರಿಂದ ನಾವು ಇಲ್ಲಿ ಹರಿನಗರದಲ್ಲಿ ಆಂಜನಾಪುರ ವಾರ್ಡ್ 196 ಸುಮಾರು 10 ದಿನದಿಂದ ಬಡ ಜನರಿಗೆ ಅನ್ನದಾನ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ಹಾಗೂ ದೀಪಿಕಾ ಅವರು, ಸುಷ್ಮಾ ಕಾರ ಅವರು ಎಲ್ಲ ಸೇರಿ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಇನ್ನೂ ಮುಂದಿನ ಹೆಚ್ಚಿನ ಇದೇ ಲಾಕ್ಡೌನ್ ಇದನ್ನು ಮುಂದೆ ನಡೀತಿದ್ದಾರೆ. ಅವರು ನಮ್ಮಿನ್ನ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದೇ ಥರ ಅವ್ರಿಗೆ ಬಡ ಜನಗಳಿಗೆ ಊಟ ವಿತರಣೆ ಹಾಗೂ ಇನ್ನೂ ರಾಜಗೋಪಾಲ್ ಅವರು ಕಿಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಭಾಳ ದಿವಸದ ಮುಂದೆ ಅದು ಕೊಡೋ ಸಾಧ್ಯತೆ ಇದೆ, ಕೊಡ್ತಾರೆ. ನಾವು ಅದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೋತೀವಿ.